ನಮ್ಮ ಲೋಕಾರಣ್ಯದ ಅಲೆದಾಟಗಳು ಭಾಗ ಹೇಳು. ಸೀನಾಯಿ ಅರಣ್ಯಕ್ಕೆ ಇಸ್ರಾಯೇಲರ ಪ್ರವೇಶ, ಒಡಂಬಡಿಕೆಯ ಸ್ಥಾಪನೆ. ವಿಮೋಚನಾ ಕಾಂಡ 18:2-12 ವಾಕ್ಯಗಳು. 19:1-8 ವಾಕ್ಯಗಳು. ಅರಣ್ಯಕಾಂಡ 33:15 ವಾಕ್ಯ. ನಮ್ಮ ಅರಣ್ಯ ಪ್ರಯಾಣದ ಮುಂದಿನ ಸ್ವಲ್ಪ ಸಮಯದ ನಿಲುಗಡೆಯ ಸ್ಥಳವು ಸೀನಾಯಿ. ಇದಕ್ಕೆ ಮೊದಲು ನಡೆದ ಒಂದು ಸಾಂದರ್ಭಿಕ ಘಟನೆ ಇದೆ. ಸೀನಾಯಿ ಪ್ರದೇಶದಲ್ಲಿ ಇಸ್ರಾಯೇಲರಿಗಾದ ಅನುಭವಗಳನ್ನು ಪರಿಗಣಿಸಲು ನಾವು ಹೋಗುವುದಕ್ಕೆ ಮೊದಲು ದೇವ ನಿರೂಪಣ ಗ್ರಂಥದಲ್ಲಿ ನಡುವೆ ಸೇರಿರುವ ಈ ಘಟನೆಯ ಬಗ್ಗೆ ಸ್ವಲ್ಪ ಆಲೋಚಿಸುವುದು ಅಪೇಕ್ಷಣೀಯ. ಐಗುಪ್ತ ದೇಶದಲ್ಲಿ ಮೋಶೆಯು ಇನ್ನು ಫರೋಹನ ಮನೆಯಲ್ಲಿದ್ದಾಗ ತನ್ನ ಸಹೋದರರಿಗೆ ಒಬ್ಬ ರಕ್ಷಕನನ್ನಾಗಿ ತನ್ನನ್ನು ತೋರ್ಪಡಿಸಿಕೊಂಡಿದ್ದನ್ನು ಜ್ಞಾಪಿಸಿಕೊಳ್ಳಿರಿ ಎಂಬ ಸಂಗತಿಯನ್ನು ನಾವು ಓದಬಹುದು. ಮೋಶೆ ದೊಡ್ಡವನಾದ ಮೇಲೆ ಸ್ವಜನರ ಬಳಿಗೆ ಹೋಗಿ ಇವರ ಬಿಟ್ಟಿ ಕೆಲಸಗಳನ್ನು ನೋಡುತ್ತಿದ್ದನು. ಒಂದು ದಿವಸ ಅವನು ತನ್ನ ಜನರಾದ ಇಬ್ರಿಯರೊಳಗೆ ಒಬ್ಬನನ್ನು ಐಗುಪ್ತದವನೊಬ್ಬನನ್ನು ಒಡೆಯುವುದನ್ನು ಕಂಡು ಮೋಶೆ ಅತ್ತಿತ್ತ ನೋಡಿ ಯಾರೂ ಇಲ್ಲವೆಂದು ತಿಳಿದು ಆ ಐಗುಪ್ತನನ್ನು ಒಡೆದು ಹಾಕಿ ಅವನ ಶವವನ್ನು ಮರಳಿನಲ್ಲಿ ಮುಚ್ಚಿಟ್ಟನು. ವಿಮೋಚನಾ ಕಾಂಡ 2:11-12 ವಾಕ್ಯಗಳು. ಇದಾದ ನಂತರ ಇಸ್ರಾಯೇಲರು ಇದು ಅವರ ಅನೀತಿಯ ನ್ಯಾಯ ತೀರ್ವಿಕೆಯಾದರೂ ಮೋಶೆಯ ಬಳಿಗೆ ಹೋಗಿ ತಮಗೆ ಇನ್ನು ಮುಂದೆಯೂ ಆತನ ಕೃಪೆ ಇಲ್ಲವೇ ಅನುಗ್ರಹ ದೊರೆಯಬೇಕೆಂದು ಬೇಡುವರು ಎಂಬುದಾಗಿ ಒಬ್ಬರು ನ್ಯಾಯವಾಗಿ ನಿರೀಕ್ಷಿಸಬಹುದು. ಈ ಸಂಗತಿ ಆಗಿರಲಿಲ್ಲವೆಂಬುದು ಸ್ಪಷ್ಟ. ಯಾಕೆಂದರೆ ನಾವು ಓದುವುದೇನೆಂದರೆ ಮರು ದಿವಸ ಅವನು ಹೊರಟು ಹೋಗಿ ನೋಡಿದಾಗ ಇಬ್ಬರು ಇಬ್ರಿಯರೇ ಜಗಳವಾಡುತ್ತಿದ್ದರು. ಅನ್ಯಾಯ ಮಾಡುತ್ತಿದ್ದವನಿಗೆ ಅವನು ಏನಯ್ಯ ನೀನು ಯಾಕೆ ಸ್ವಕುಲದವನನ್ನು ಒಡೆಯುತ್ತಿ ಎಂದು ಕೇಳಿದಾಗ ಆ ಮನುಷ್ಯನು ನಿನ್ನನ್ನು ನನ್ನ ಮೇಲೆ ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರು? ಆ ಹೈಗುಪ್ತನನ್ನು ಕೊಂದು ಹಾಕಿದಂತೆ ನನ್ನನ್ನು ಕೊಂದು ಹಾಕಬೇಕೆಂದಿದ್ದೀಯೋ ಅಂದನು. ವಿಮೋಚನಾ ಕಾಂಡ 2:13-14 ವಾಕ್ಯಗಳು. ಮೋಶೆಯ ಔದಾರ್ಯದಿಂದ ಪ್ರಯೋಜನ ಪಡೆದ 1,000 ಇಸ್ರಾಯೇಲರು ಅನಾಯಾಸವಾಗಿ ಈ ವಿಷಯವನ್ನು ಫರೋಹನಿಂದ ಗುಟ್ಟಾಗಿ ಇಟ್ಟುಕೊಂಡಾಗ್ಯೂ ಕೇವಲ ಒಬ್ಬ ಇಸ್ರಾಯೇಲನು ತನ್ನ ಅನೀತಿಯ ಗರ್ವದಿಂದ ಮೋಶೆಯ ಜೀವನವನ್ನು ಗಂಡಾಂತರಕ್ಕೆ ತಂದದ್ದರಿಂದ ಆತನು ತಪ್ಪಿಸಿಕೊಂಡು ಓಡಬೇಕಾಯಿತು ಮತ್ತು ಫರೋಹನನು ಇದನ್ನು ಕೇಳಿದಾಗ ಮೋಶೆಯನ್ನು ಕೊಲ್ಲಬೇಕೆಂದಿದ್ದನು. ನಾವು ಅದನ್ನು ಹೀಗೆ ಓದುತ್ತೇವೆ. ನಡೆದ ಸಂಗತಿಯು ಫರೋಹನಿಗೆ ತಿಳಿದು ಬಂದಾಗ ಅವನು ಮೋಶೆಯನ್ನು ಕೊಲ್ಲಬೇಕೆಂದು ಆಲೋಚಿಸಿದ್ದರಿಂದ ಮೋಶೆ ಫರೋಹನ ಬಳಿಯಿಂದ ಓಡಿ ಹೋಗಿ ಮಿದ್ಯಾನ್ ದೇಶವನ್ನು ಸೇರಿದನು. ವಿಮೋಚನಾ ಕಾಂಡ 2:15 ವಾಕ್ಯ. ತಾನು ತಿರಸ್ಕೃತನಾದ ಮಿದ್ಯಾನ್ ದೇಶದಲ್ಲಿ ಇರುವ ಸಮಯದಲ್ಲಿ ಮೋಶೆಯು ಸಿಪ್ಪೋರಳನ್ನು ತನಗೆ ಹೆಂಡತಿಯನ್ನಾಗಿ ತೆಗೆದುಕೊಂಡನು ಮತ್ತು ಈಕೆಯು ಇಸ್ರಾಯೇಲರಾಗಿರಲಿಲ್ಲ. ಇದರಂತೆಯೇ ಯೇಸು ತನ್ನ ಮೊದಲನೇ ಬರುವಿಕೆಯಲ್ಲಿ ತನ್ನ ಸ್ವಾಸ್ಥ್ಯಕ್ಕೆ ಯೋಹಾನನ ಸುವಾರ್ತೆ 1:11 ವಾಕ್ಯ ಬಂದನು. ಆತನವರು ಅವನನ್ನು ಅಂಗೀಕರಿಸಲಿಲ್ಲ. ಅವರು ಆತನನ್ನು ತಿರಸ್ಕರಿಸಿದರು. ಅದು ಆತನು ಮಾಡಿದ ಉಪಕಾರಗಳಿಗಾಗಿ ಅಲ್ಲ, ಆದರೆ ತಮ್ಮ ಅನೀತಿಯನ್ನು ಆತನು ಖಂಡಿಸಿದ್ದಕ್ಕಾಗಿ. ಇಸ್ರಾಯೇಲರು ತಮ್ಮ ಮೆಸ್ಸಿಯನನ್ನು ತಿರಸ್ಕರಿಸಿದ ಸಮಯದಲ್ಲಿ ಆತನೂ ಸಹ ತನಗಾಗಿ ಒಂದು ಮದಲಗಿತ್ತಿಯನ್ನು ವಧುವನ್ನು ತೆಗೆದುಕೊಂಡಿದ್ದಾನೆ ಮತ್ತು ಅವಳು ಅನ್ಯ ಜನಾಂಗದವಳು. ಹೇಗೆ ಇಸ್ರಾಯೇಲರು ತಮ್ಮ ಬಳಿಗೆ 2ನೇ ಸಾರಿ ಬಂದ ಮೋಶೆಯನ್ನು ತಮ್ಮ ವಿಮೋಚಕನನ್ನಾಗಿ ಅಂಗೀಕಾರ ಮಾಡಿಕೊಂಡರೋ ಹಾಗೆಯೇ ಕ್ರಿಸ್ತನನ್ನು ಆತನ ಮೊದಲನೆಯ ಬರೋಣದಲ್ಲಿ ತಿರಸ್ಕರಿಸಿದ ಇಸ್ರಾಯೇಲರು ಆತನ 2ನೆಯ ಬರೋಣದಲ್ಲಿ ಆತನನ್ನು ತಮ್ಮ ವಿಮೋಚಕನಾದ ಮೆಸ್ಸಿಯನನ್ನಾಗಿ ಅಂಗೀಕಾರ ಮಾಡುವರು. ಇದು ನಮ್ಮನ್ನು ವಿಮೋಚನಾ ಕಾಂಡದ 18:2 ವರ್ಣಿಸಿರುವ ಆ ವೈಭವವುಳ್ಳ 1,000 ವರ್ಷದ ದೃಶ್ಯಕ್ಕೆ ಕೊಂಡೊಯ್ಯುತ್ತದೆ. ಅಲ್ಲಿ ಇಸ್ರಾಯೇಲರೆಲ್ಲರೂ ಮೋಶೆ ಹಾಗೂ ಆತನ ಪತ್ನಿ ಇವರೆಲ್ಲರೂ ಒಟ್ಟಾಗಿ ಒಂದೇ ಕೇಂದ್ರ ಸ್ಥಾನಕ್ಕೆ ತರಲಾಗಿದೆ. ಇದು ಬಹಳ ಆಸಕ್ತಿದಾಯಕ ದೃಶ್ಯವಾಗಿದೆ. ಕರ್ತನ ಮುಂದೆ ಸರ್ವ ಸಮೂಹವು ವಿಜಯೋತ್ಸಾಹದಿಂದ ಕೂಡಿ ಬಂದಿರುವಲ್ಲಿ ಅನ್ಯ ಜನಾಂಗದವರು ಯಜ್ಞಾರ್ಪಣೆ ಮಾಡುತ್ತಿರಲು ಮೀಸಲಾಗಿ
ಆ ದೃಶ್ಯ ಪೂರ್ಣವಾಗುವಂತೆ ವಿಮೋಚಕನ ಮೊದಲ ಗಿತ್ತಿಯು ಮತ್ತು ದೇವರು ಆತನಿಗೆ ಅನುಗ್ರಹಿಸಿದ ಮಕ್ಕಳು ಇವರೆಲ್ಲರೂ ಒಟ್ಟಾಗಿ ಸೇರಿ ಪರಿಚಯಿಸಲ್ಪಡುವರು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅದು ಮುಂದೆ ಬರುವ ದೇವರ ರಾಜ್ಯದ ಒಂದು ಮನಸೆಳೆಯುವ ಅಪೂರ್ವ ಛಾಯಾ ಮುನ್ನೋಟ. ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟ ಮೂರನೆಯ ತಿಂಗಳಿನ ಅದೇ ದಿವಸದಲ್ಲಿ ಸೀನಾಯಿ ಅರಣ್ಯಕ್ಕೆ ಬಂದರು. ರೆಫಿದೇಮನ್ನು ಬಿಟ್ಟು ಆ ಅರಣ್ಯಕ್ಕೆ ಬಂದಾಗ ಅಲ್ಲಿ ಬೆಟ್ಟಕ್ಕೆ ಎದುರಾಗಿ ಇಳುಕೊಂಡರು. ವಿಮೋಚನಾ ಕಾಂಡ 19 ಅಧ್ಯಾಯ 1-2 ವಾಕ್ಯಗಳು. ಅವರು ಐಗುಪ್ತದಿಂದ ಹೊರಟು 2 ತಿಂಗಳುಗಳು ಕಳೆದಿದ್ದವು ಮತ್ತು ಅವರು ದೇವಗಿರಿಗೆ ಬಂದರು. ಅಲ್ಲಿ ದೇವರು ಅವರಿಗೆ ತನ್ನ ಚಿತ್ತವನ್ನು, ಅಂದರೆ ಅವರು ತನಗೆ ಪ್ರತಿಷ್ಠಿತರಾಗಿ ನಡೆಯಬೇಕಿರುವುದನ್ನು ಪ್ರಕಟ ಮಾಡಿದನು. ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ನೀವು ನನಗೆ ಯಾಚಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ. ವಿಮೋಚನಾ ಕಾಂಡ 19 ಅಧ್ಯಾಯ 5-6 ವಾಕ್ಯಗಳು ಎಂದು ಹೇಳಿದನು. ಐಗುಪ್ತದಲ್ಲಿ ಅವರು ಏನೂ ಪ್ರಭಾವವಿಲ್ಲದ ಒಂದು ಸತ್ತ ಜನಾಂಗವಾಗಿದ್ದರು. ತಮ್ಮನ್ನು ವಿಮೋಚಿಸಿಕೊಳ್ಳಲು ಅವರು ಮಾಡಬಹುದಾದದ್ದು ಏನೂ ಇರಲಿಲ್ಲ. ಅಲ್ಲಿ ದೇವರು ಮಧ್ಯ ಪ್ರವೇಶಿಸಿ ಅವರನ್ನು ಫರೋಹನ ದಬ್ಬಾಳಿಕೆಯಿಂದ ಬಿಡಿಸಿ ಹೊರತಂದನು. ನಿಜ, ಆತನು ಅವರನ್ನು ತಕ್ಷಣವೇ ಬಿಡಿಸಿ ಅಬ್ರಹಾಮನಿಗೂ ಆತನ ಸಂತಾನಕ್ಕೂ ವಾಗ್ದಾನ ಮಾಡಿದ ಕಾನಾನಿಗೆ ಸೇರಿಸಲಿಲ್ಲ. ಆದರೂ ಅವರಿಗೆ ಅವರ ಅರಣ್ಯ ಪ್ರಯಾಣದ ತಮ್ಮ ಎಲ್ಲಾ ಅನುಭವಗಳಲ್ಲಿಯೂ ಆತನು ತನ್ನ ಸ್ವಜನರಂತೆ ವಿಮೋಚಿಸಲ್ಪಟ್ಟ ಜನರಾದ ತನ್ನ ನಂಬಿಕಸ್ಥ ಸ್ನೇಹಿತನಾದ ಅಬ್ರಹಾಮನ ಮಕ್ಕಳಂತೆ ಅವರೊಂದಿಗೆ ನಡೆಕೊಂಡಿದ್ದನು. ರೀಪ್ರಿಂಟ್ ನಂಬರ್ 5285 3 ಪಾಸ್ಟರ್ ರಸ್ಸಲ್ಲರು ಹೀಗೆ ಹೇಳಿದ್ದಾರೆ. ದೇವರು ಇಸ್ರಾಯೇಲರೊಂದಿಗೆ ನಡೆಕೊಂಡ ಬಗೆಯೆಲ್ಲವೂ ತನ್ನಾಣೆಯಿಟ್ಟು ಪ್ರಮಾಣೀಕರಿಸಿ ಅಬ್ರಹಾಮನೊಂದಿಗೆ ಮಾಡಿಕೊಂಡ ನಿನ್ನ ಮತ್ತು ನಿನ್ನ ಸಂತತಿಯ ಮೂಲಕ ಭೂಲೋಕದ ಎಲ್ಲ ಕುಲಗಳಿಗೆ ಆಶೀರ್ವಾದ ಉಂಟಾಗುವುದು ಎಂಬ ಶ್ರೇಷ್ಠ ಒಡಂಬಡಿಕೆಯ ಅನುಸಾರವಾಗಿತ್ತು. ಆದರೆ ಇಸ್ರಾಯೇಲರು ಈ ಅಂಶವನ್ನು ಮನವರಿಕೆ ಮಾಡಿಕೊಳ್ಳುವುದರಲ್ಲಿ ವಿಫಲರಾದರು. ಅವರು ಅಬ್ರಹಾಮನೊಂದಿಗೆ ಇದ್ದ ಆತ್ಮೀಕ ಬಾಂಧವ್ಯವನ್ನು ಶೀಘ್ರವಾಗಿ ಕಳಕೊಳ್ಳುತ್ತಿದ್ದರು. ಒಬ್ಬನು ಅಬ್ರಹಾಮನಿಗಿದ್ದ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಲ್ಲಿ ಅವನನ್ನು ಅಬ್ರಹಾಮನ ಸಂತತಿ ಎಂದು ಆವರೆಗೂ ಪ್ರಾಮಾಣಿಕವಾಗಿ ಹೇಳಲಾಗುತ್ತಿರಲಿಲ್ಲ. ಯೋಹಾನನ ಸುವಾರ್ತೆ 8:37 ವಾಕ್ಯದಿಂದ 40 ವಾಕ್ಯಗಳು. ದೇವರಲ್ಲಿ ಆಸಕ್ತರಾಗಿ ನಂಬಿಕಸ್ತಿಕೆಯಿಂದಿರುವಂತೆ ಅಬ್ರಹಾಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯು ಅವರನ್ನು ಪ್ರೇರೇಪಿಸಲು ಆಗಲಿಲ್ಲವೆಂಬುದು ಬಹು ಸ್ಪಷ್ಟ. ಅತಿ ಸಲಿಗೆಯು ತಾತ್ಸಾರ ಭಾವವನ್ನು ಹುಟ್ಟುಹಾಕುತ್ತದೆ. ವಾಸ್ತವದಲ್ಲಿ ಅವರಲ್ಲಿದ್ದ ಗುಪ್ತವಾದ ಪಾಪಗಳು ಆ ವೇಳೆಗಾಗಲೇ ಉದ್ದೇಶಪೂರಿತ ಪಾಪದ ರೂಪ ತಾಳಿದ್ದವು. ಸ್ವಲ್ಪ ಕಾಲದ ನಂತರ ಈ ಉದ್ದೇಶಪೂರಿತ ಪಾಪಗಳು ಇಸ್ರಾಯೇಲರಲ್ಲಿ ಪ್ರಬಲವಾಗಿ ಅವರು ಆಶೀರ್ವಾದದ ಸಂತತಿಯ ಅಂಗಗಳಾಗಲು ಎಂದಿಗೂ ಯೋಗ್ಯರಾಗದಂತೆ ಕಂಡುಬರುವುದು ಅಲ್ಲಿ ಖಚಿತವಾಗಿತ್ತು. ಸೀನಾಯಿ ಪ್ರದೇಶದಲ್ಲಿ ಪ್ರತಿಫಲಿತವಾದದ್ದು ಇದೆ ಎಂದು ನಾವು ಸ್ಪಷ್ಟವಾಗಿ ನೋಡುತ್ತೇವೆ. ವಾಗ್ದಾನದಲ್ಲಿ ಸೂಚಿತನಾದ ಸಂತತಿಯು ಬರುವವರೆಗೆ ಅವರ ಅಪರಾಧಗಳ ನಿಮಿತ್ತ ಧರ್ಮಶಾಸ್ತ್ರವು ಅಲ್ಲಿ ಅವರಿಗೆ ಕೊಡೋಣವಾಯಿತು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3:19 ವಾಕ್ಯ. ಅಲ್ಲಿ ಧರ್ಮಶಾಸ್ತ್ರದ ಆಜ್ಞಾವಿಧಿಗಳು ಕೊಡಲ್ಪಟ್ಟಿದ್ದು ಇಸ್ರಾಯೇಲರನ್ನು ಪರಿಪೂರ್ಣರಾಗುವಂತೆ ಮಾಡುವುದಕ್ಕಲ್ಲ, ಬದಲಾಗಿ ಅವರಿಗೆ ಪಾಪದ ಹರಿವು ಉಂಟಾಗಿ ತಮಗೆ ದೇವರ ಕೃಪೆಯು ಅತ್ಯಗತ್ಯವಾಗಿ ಬೇಕಿರುವುದನ್ನು ಕಂಡುಕೊಂಡು ಆತನು ತಮಗೆ ಮಾಡಿರುವ ಮಹೋಪಕಾರಗಳನ್ನು ಅರಿತುಕೊಳ್ಳುವ ಸಲುವಾಗಿ ಅದು ಕೊಡಲ್ಪಟ್ಟಿತ್ತು. ನಂಬಿಕೆಯ ರೂಪದಲ್ಲಿ ವ್ಯಕ್ತವಾಗುವ ಈ ಒಂದು ಹರಿವು ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ, ಆತನಿಗೆ ಒತ್ತ ಅರಿಕೆಗಳನ್ನು ಆತನ ಜನರ ಮುಂದೆಯೇ ಸಲ್ಲಿಸುವೆನು. ಕೀರ್ತನೆ 116:12-14 ವಾಕ್ಯಗಳು ಎಂದು ಮೊರೆಯಿಡಲು ಪ್ರೇರೇಪಿಸುತ್ತದೆ. ಇದಕ್ಕನುಸಾರವಾಗಿ ಆಜ್ಞಾವಿಧಿಗಳು ಕೊಡಲ್ಪಟ್ಟಿದ್ದು ಮೊದಲು ಪಾಪವನ್ನು ತೋರಿ